ಸಂಸದ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ವಿಚಾರವನ್ನ ಹೇಳ್ತಾ ಇದ್ದಿದ್ದು, ಎಸ್ಐಟಿ ವಿಚಾರಣೆಯಿಂದ ಏನೂ ಆಗಲ್ಲ, ಸೊ ಎಫ್ಐಆರ್ ಮಾಡದೆ ತನಿಖೆ ಮಾಡಿ ಏನ್ರಿ ಪ್ರಯೋಜನ, ಏನು ಪ್ರಯೋಜನ ಇಲ್ಲ ಅನ್ನೋದನ್ನ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. ನೋಡಿ, ಎಸ್ಐಟಿ ತನಿಖೆ, ಎಫ್ಐಆರ್ ಇಲ್ಲ. ಅದು ತನಿಖೆನ ಅಥವಾ ಒಂದು ಏನು ವಿಚಾರ ಚರ್ಚೆ ಆಗಿ ಸಿಡಿ ತನಿಖೆ ವಿಚಾರ ಇದೆ, ಸಿಡಿ ವಿಚಾರ ಇದೆ, ಅದನ್ನು ಮುಚ್ಚಾಕೋ ಪ್ರಯತ್ನನ. ಸೊ ಇದು ಬಹುಶಃ ನೋಡಿದ್ರೆ ಇದನ್ನು ಮುಚ್ಚಾಕಲಿಕ್ಕೆ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿದೆ ಅನ್ನೋದು ಬಿಟ್ಟರೆ, ಇದರಿಂದ ರಾಜ್ಯ ಜನಕ್ಕೆ ಈ ಸಿಡಿ ಬಗ್ಗೆ ಇರ್ತಕ್ಕಂಥ ಅಪಮಾನಗಳಾಗಲಿ, ಮಾಜಿ ಸಚಿವರು ಕೇಳ್ಕೊಂಡಿರೋಂಥ ನ್ಯಾಯ ಆಗಲಿ, ಇದು ಯಾರು ಮಾಡಿದ್ದಾರೆ, ಯಾರು ಮಾಡಿದ್ರು, ಯಾರ್ಯಾರು ಪಾಲುದಾರರಿದ್ದಾರೆ, ಅವ್ರು ಯಾತಕ್ಕೆ ಈ ರೀತಿ ಸಿಡಿ ಪ್ರಕರಣಕ್ಕೆ ತಗುಲಿದ್ರು, ಎಲ್ಲನೂ ಕೂಡ ತನಿಖೆ ಆಗಬೇಕು ಅಂತಂದರೆ ಒಂದು FIR ಆಗಬೇಕು. ಅದು ಪೊಲೀಸ್ ಕಾನೂನಿನೊಳಗಡೆ ಇರ್ತಕ್ಕಂಥದ್ದು. ಸೊ ಇದು ಕೇವಲ ಕಣ್ಣೊರೆಸುವಂಥ ತಂತ್ರವನ್ನು, ಒಂದು ಕ್ಲೀನ್ ಶೀಟ್ ಕೊಡಬೇಕಲ್ಲ ಯಾರಿಗಾರು, ಆ ಕ್ಲೀನ್ ಶೀಟ್ ಕೊಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ.